ಹಾಯ್ ಹಲೋ, ಎಲ್ಲರಿಗೂ ನಮಸ್ಕಾರ. ಇನ್ನೇನು ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ, ದಿನಗಳನ್ನೇ ಶುರುವಾಗಿದೆ ಅಂತಲೇ ಹೇಳ್ಬೋದು. ಕೆಲವ್ರ ಜೀವನದಲ್ಲಿ ಸುಖ ಇದೆ, ಕೆಲವ್ರ ಜೀವನದಲ್ಲಿ ಕಹಿ ನಡೆದಿರುತ್ತೆ. ನಾವು ಯಾವತ್ತಿದ್ರೂ ಕಹಿಗಳನ್ನೆಲ್ಲ ಮರೆತು, ಆದಷ್ಟು ಮರೆತು ಹೊಸ ವರ್ಷಕ್ಕೆ ಕಾಲಿಡೋಣ. ಮತ್ತು ಸಂತೋಷನ ಹಾಗೆ ಕ್ಯಾರಿ ಮಾಡ್ಕೊಂಡು ಹೋಗೋಣ. ಮನೆಯ ಸಮೃದ್ಧಿ ಹೇಳಿಗೆ ಮತ್ತು ನಮ್ಮ ಜೀವನಕ್ಕೆ ನಾವು ಯಾವುದ್ಯಾವುದು ಹೊಸ ನೀತಿಗಳನ್ನ ಅಳವಡಿಸ್ಕೊಳ್ಬೇಕು, ಯಾವ ರೀತಿ ನಾವು ಉದ್ಧಾರ ಆಗಬೇಕು, ಹಾಗೂ ನಮ್ಮ ಮನೆ ಯಾವ ರೀತಿ ಉತ್ತಮ ಮಟ್ಟದಲ್ಲಿರಬೇಕು, ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಅಥವಾ ಒಂದು ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಮನೆಯಲ್ಲಿ ಸದಾ ಸುಖ ಶಾಂತಿ ಎಲ್ಲ ನೆಲೆಸಿರುವಂಥದ್ದಾಗಿರ್ಬೋದು, ಯಾವ ರೀತಿ ಇನ್ನೂ ಹೆಚ್ಚಿಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ಹಾಗಾಗಿ ಚಿಕ್ಕ ಚಿಕ್ಕ ಚೇಂಜಸ್ ಮಾಡಿಕೊಂಡು ನಮ್ಮ ಮನೆಗಳಲ್ಲಿ ಯಾವ ರೀತಿ ನಾವು ಇನ್ನೂ ಹೆಚ್ಚಿಗೆ ಸುಖ ಸಂತೋಷ ಮತ್ತು ಆರೋಗ್ಯ ಸಮೃದ್ಧಿ ಮತ್ತು ಒಂದು ನಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಇದೆಲ್ಲ ಚೆನ್ನಾಗಿರಬೇಕು ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಖಂಡಿತ ಈ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ತುಂಬ ಒಳ್ಳೆಯ ಇನ್ಫಾರ್ಮೇಷನ್ ಇದೆ ಈ ವಿಡಿಯೋದಲ್ಲಿ. ಮತ್ತು ವಿಡಿಯೋ ನೋಡಾದಮೇಲೆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋ ಬಗ್ಗೆ ಶೇರ್ ಮಾಡ್ಕೊಳ್ಳಿ. ಬನ್ನಿ, ಈ ವಿಡಿಯೋದ ಡೀಟೇಲ್ ಏನು ಅಂತ ನೋಡೋಣ. ಈಗ ಹೊಸ ವರ್ಷದ ಆಗಮನಕ್ಕೆ ಸಿದ್ಧತೆ ಸಹ ಎಲ್ಲ ಕಡೆ ನಡೀತಾ ಇದೆ. ಹೊಸ ವರ್ಷದಲ್ಲಿ ನಮ್ಮ ಬದುಕು, ಮಕ್ಕಳ ಭವಿಷ್ಯ, ಕೌಟುಂಬಿಕ ಜೀವನ ನೆಮ್ಮದಿಯಾಗಿ ಸಂತೋಷದಿಂದ ಆರೋಗ್ಯವಾಗಿ ಇರಲು ವಾಸ್ತು ಪ್ರಕಾರ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಚೇಂಜಸ್ ಮಾಡಿಕೊಂಡ್ರೆ ಲೈಫ್ ಲಾಂಗ್ ನಾವು ಆರಾಮಾಗಿರ್ಬೋದು ಅಂತ ಹೇಳ್ಬೋದು. ವಾಸ್ತು ಪ್ರಕಾರ ಮನೆಯ ಬಾಗಿಲು ಬಹಳ ಮುಖ್ಯ ಅಂತಲೇ ನಾವು ಹೇಳ್ಬೋದು. ಫಸ್ಟ್ ನಾವು ಹೊರಗಡೆಯಿಂದ ಬಂದಿದ್ದ ತಕ್ಷಣವೇ ನಮ್ಮ ಮನೆ ಬಾಗಿಲು ಒಂದು ಅಟ್ರಾಕ್ಷನ್ ಆಗಿರಬೇಕು, ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತೀವಲ್ಲ, ಆ ರೀತಿ ಇರಬೇಕು. ನೋಡೋದಕ್ಕೇ ತುಂಬ ಖುಷಿಯಾಗಬೇಕು. ಆಗ ನಮ್ಮ ಮನೆಯೂ ಸಹ ಮನೆ ಒಳಗೂ ಸಹ ಎಲ್ಲ ಚೆನ್ನಾಗಿದೆ ಅಂತ ಅಂದ್ಕೋಬೋದು. ಸೊ ಹಾಗಾಗಿ ಮನೆಗೆ ಒಂದು ತೋರಣ ಆಗಿರ್ಬೋದು, ಮತ್ತು ಮನೆಗೆ ಕೆಲವೊಂದು ದೃಷ್ಟಿ ಆಗಬಾರ್ದು ಅಂತ ತಾಮ್ರ ಅಥವಾ ಹಿತ್ತಾಳೆಯ ಹ್ಯಾಂಡಲ್ಗಳು ಅಥವಾ ನಾವು ನಾಟ್ ಮಾಡ್ತೀವಲ್ಲ ಅದಕ್ಕೇನು ಸಹ ಒಂದು ಹಿತ್ತಾಳೆದೆಲ್ಲ ಹಾಕಿರ್ತಾರೆ. ಸೊ ಆಗ ನೆಗೆಟಿವ್ ಎನರ್ಜಿ ನಮ್ಮ ಮನೆ ಒಳಗಡೆ ಬರೋದಿಲ್ಲ ಅಂತ ಹೇಳ್ಬೋದು. ಮತ್ತು ಕುಟುಂಬದ ಸದಸ್ಯರ ಪ್ರಗತಿಗೂ ಸಹ ಇದ್ಯಾವುದು ಅಡ್ಡಿ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಮನೆಯ ದ್ವಾರ ಚೆನ್ನಾಗಿರಬೇಕು. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ನಾವು ಮನೆ ಒಳಗಡೆ ಬರ್ತಾ ಇದ್ದಂಗೆ ಬಾಗಿಲ ಎದುರುಗಡೆ ಅಂದರೆ ನಾವು ಒಳಗೆ ಬಂದರೆ ಎಂಟ್ರೆನ್ಸಲ್ಲೇ ಒಂದು ಗಣೇಶಂದು ಯಾವುದಾದ್ರೂ ಒಂದು ವಿಗ್ರಹನೋ ಈ ಥರ ಈಗೆಲ್ಲ ಸಿಗ್ತಾ ಇರ್ತಾವಲ್ಲ ಈ ಥರದ್ದು, ಮತ್ತು ಅದಕ್ಕೆ ಒಂದು ಸೂರ್ಯ ಇರುವಂತಹ ಚಿತ್ರನೂ ಸಹ ಅಟ್ಯಾಚ್ ಆಗಿದ್ದರೆ ತುಂಬಾ ಒಳ್ಳೆಯದಾಗತ್ತೆ. ಯಾಕಂತೇಳಿದ್ರೆ ವಾಸ್ತು ಪ್ರಕಾರ ಒಂದು ಸೂರ್ಯ ಉದಯಿಸ್ತಾ ಇರುವಂತಹ ಚಿತ್ರ ಆಗಿರ್ಬೋದು ಅಥವಾ ಈ ರೀತಿ ಗಣೇಶ ಆಗಿರ್ಬೋದು ಇತ್ತು ಅಂತೇಳಿದ್ರೆ ತುಂಬ ಒಳ್ಳೆಯದಾಗತ್ತೆ. ನೆಗೆಟಿವ್ ಎನರ್ಜಿ ಒಳಗೆ ಬರೋದಿಲ್ಲ, ಮತ್ತು ಬೇರೆ ಜನಗಳಿಂದ ನಮ್ಮ ಮೇಲೆ ಹಾಗೂ ಮನೆಯ ಮೇಲೆ ಬೀರಿರುವಂತಹ ಕಣ್ಣು ದೃಷ್ಟಿ ಅಂತ ಏನು ಹೇಳ್ತೀವಿ ಇದೆಲ್ಲನೂ ಸಹ ನಮ್ಮ ಮೇಲೆ ಬೀಳೋದಿಲ್ಲ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈ ರೀತಿ ಒಂದು ಗಣೇಶಂದು ಇಟ್ಟರೆ ತುಂಬಾ ಒಳ್ಳೆಯದಾಗತ್ತೆ. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ವಾಸ್ತುಶಾಸ್ತ್ರದ ಪ್ರಕಾರ ಮಕ್ಕಳು ಓದೋದಕ್ಕೆ ಕೂರ್ಬೇಕಂತ ಹೇಳಿದ್ರೆ ಪೂರ್ವ ಮತ್ತು ಉತ್ತರ ದಿಕ್ಕಿನಲ್ಲಿ ಮಕ್ಕಳ ಅಧ್ಯಯನಕ್ಕೆ ಉತ್ತಮ ಅಂತಲೇ ಹೇಳ್ಬೋದು. ಅದಕ್ಕಾಗಿಯೇ ಸ್ಟಡಿ ಟೇಬಲ್ನ ನಾವು ಈ ದಿಕ್ಕಿನಲ್ಲಿ ಹಾಕಿದ್ರೆ ಅವ್ರಿಗೆ ಓದಿನಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ, ಮತ್ತು ಅವರು ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ಮತ್ತು ಒಳ್ಳೆಯ ಸ್ಕೋರ್ ತೆಗಿಬೋದು ಅಂತಲೂ ಹೇಳ್ಬೋದು. ಅದಲ್ಲದೇ ಓದುವ ಕೋಣೆ ಮೆಟ್ಟಿಲುಗಳ ಕೆಳಗಡೆ ಇರಬಾರ್ದು ಅಂತ ಹೇಳ್ತಾರೆ. ಸೊ ಮೆಟ್ಟಿಲು ಕೆಳಗಡೆ ರೂಮ್ ಮಾತ್ರ ಇರಲೇಬಾರ್ದು. ಹಾಗೆಯೇ ಅವ್ರೇನು ಸ್ಟಡಿ ಟೇಬಲ್ ಅಂತ ಹೇಳ್ತೀವಿ ಅಥವಾ ರೂಮ್ ಅಂತ ಹೇಳ್ತೀವಿ, ಅಲ್ಲಿ ಅವರು ಒಂದು ತಾಯಿ ಸರಸ್ವತಿಯ ಚಿತ್ರವನ್ನು ಇರಿಸ್ಕೊಂಡು ಅಧ್ಯಯನ ಮಾಡಬೇಕು. ಮತ್ತು ರೂಮ್ಗೆಲ್ಲ ಒಂದು ಪ್ರಕಾಶಮಾನವಾದ ಬೆಳಕಿರಬೇಕು ಹಾಗೂ ಕಲರ್ಫುಲ್ ಪೇಂಟ್ಸ್ ಇರಬೇಕು. ಈ ರೀತಿ ಇದ್ದಾಗ ಅವ್ರಿಗೂ ಒಂದು ಒಳ್ಳೆ ಓದೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಮನೆಯ ಮುಖ್ಯ ದ್ವಾರ ಅಂದರೆ ಏನು ಹೇಳ್ತೀವಿ ನಾವು ವಾಸ್ಕಲ್ ಅಂತ ಹೇಳ್ತೀವಲ್ಲ, ಅದಕ್ಕೆ ನಾವು ಈ ರೀತಿ ಒಂದು ಕುದುರೆ ಲಾಳವನ್ನು ಹಾಕಿದಾಗ ತುಂಬಾ ಒಳ್ಳೆಯದಾಗತ್ತೆ. ಮತ್ತು ಒಂದು ನೆಗೆಟಿವ್ ಎನರ್ಜಿ ಮನೆ ಒಳಗಡೆ ಬರೋದಿಲ್ಲ, ಈ ದೃಷ್ಟಿ ಆಗೋದಾಗಿರ್ಬೋದು ಈ ರೀತಿ ಎಲ್ಲನೂ ತುಂಬ ಕಡಿಮೆ ಆಗುತ್ತೆ. ಮತ್ತು ಮನೆಯಲ್ಲಿ ಶಾಂತಿ ಸಮೃದ್ಧಿ ಅನಾರೋಗ್ಯದ ಸಮಸ್ಯೆ ಇದೆಲ್ಲನೂ ಸರಿ ಹೋಗ್ತಾ ಇರುತ್ತೆ.
ಮತ್ತು ಒಳ್ಳೆಯ ಸಮೃದ್ಧಿಯ ಜೀವನ ನಮ್ಮದಾಗತ್ತೆ. ಸೊ ಹಾಗಾಗಿ ಈ ರೀತಿ ಒಂದು ಕುದುರೆ ಲಾಳ ತೊಗೊಂಡು ಬಂದು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಿ ಅದನ್ನು ನಾವಲ್ಲಿ ಹಾಕೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಇಷ್ಟೊತ್ತು ನಾವು ಏನು ನೋಡಿದ್ವಿ ಅಂತ ಹೇಳಿದ್ರೆ ಯಾವ್ಯಾವ ವಸ್ತು ಇಟ್ಕೊಂಡ್ರೆ ತುಂಬ ಒಳ್ಳೆಯದಾಗತ್ತೆ ಅಂತ, ಈಗ ಯಾವ್ಯಾವ ವಸ್ತುಗಳನ್ನ ಮನೆಯಿಂದ ಹೊರಗೆ ಹಾಕಬೇಕು ಅನ್ನೋದನ್ನು ಹೇಳ್ತೀನಿ. ಮನೆ ಎಷ್ಟು ಸ್ವಚ್ಛವಾಗಿರುತ್ತೋ ಸದಾ ಅಲ್ಲಿ ಸಮೃದ್ಧಿ ನೆಲೆಸಿರುತ್ತೆ ಅಂತಲೇ ಹೇಳ್ಬೋದು. ಹಾಗೂ ವ್ಯಾಪಾರದಲ್ಲಿ ನಷ್ಟ ಉಂಟಾಗೋದಾಗಲಿ ಈ ರೀತಿಯೆಲ್ಲ ಯಾವುದೂ ಆಗೋದಿಲ್ಲ. ಸೊ ಹಾಗಾಗಿ ಮನೆಯಲ್ಲಿರುವ ಕೆಲವು ವಸ್ತುಗಳನ್ನ ನಾವು ಹೊರಗೆ ಹಾಕ್ತಾ ಇರಬೇಕು. ಒಡೆದೋಗಿರುವಂತಹ ವಸ್ತುಗಳು, ಹಳೆ ಬಟ್ಟೆಗಳು, ಮತ್ತು ಹಳೆ ಸ್ಟೀಲ್ ಪಾತ್ರೆಗಳು ಏನು ಬರುತ್ತೆ ಎಲ್ಲ ಒಡೆದೋಗಿರುವಂಥದ್ದು, ಸೊ ಈ ಥರದನ್ನೆಲ್ಲ ನಾವು ಹೊರಗೆ ಹಾಕಬೇಕು. ಈ ರೀತಿ ಮನೆಯಲ್ಲಿ ಗಂಟು ಕಟ್ಟಿ ಬಟ್ಟೆಗಳನ್ನೆಲ್ಲ, ಹಳೆ ಬಟ್ಟೆಗಳನ್ನೆಲ್ಲ ಸ್ಟೋರ್ ಮಾಡೋದಾಗಲಿ ಆ ರೀತಿ ಮಾಡಬಾರ್ದು. ಮತ್ತು ಸ್ಟೋರ್ ರೂಮ್ ಇದೆ ಅಂದ್ಬಿಟ್ಟಂಥ ಹಳೆಯ ವಸ್ತುಗಳನ್ನೆಲ್ಲ ಮನೆಯಲ್ಲಿರುವಂತಹ ಸ್ಟೋರ್ ರೂಮಲ್ಲೇ ಇಟ್ಕೊಂಡ್ರೆ ಅದು ಮನೆಯಲ್ಲೇ ಇದ್ದಂಗಲ್ವ. ಸೊ ಹಾಗಲ್ಲ, ಉಪಯೋಗಕ್ಕೆ ಬರುವಂಥ ವಸ್ತುಗಳನ್ನ ಇಟ್ಕೊಂಡು ಯಾವುದು ಉಪಯೋಗಿಸಲ್ವೋ ಅದನ್ನು ಮನೆಯಿಂದ ಹೊರಗೆ ಹಾಕಲೇಬೇಕು. ಮತ್ತು ಈ ರೀತಿ ನಿಂತು ಹೋದ ಗಡಿಯಾರ ಆಗಿರ್ಬೋದು, ಮತ್ತು ಎಲೆಕ್ಟ್ರಿಕ್ ಐಟಮ್ಸ್ಗಳಾಗಿರ್ಬೋದು, ಎಷ್ಟೊಂದು ಎಲೆಕ್ಟ್ರಿಕ್ ಐಟಮ್ಸ್ಗಳು, ಸ್ಟೌ ಆಗಿರ್ಬೋದು, ರೈಸ್ ಕುಕ್ಕರ್ ಆಗಿರ್ಬೋದು, ಸೊ ಈ ರೀತಿ ಇರುವಂತಹ ಎಲೆಕ್ಟ್ರಿಕ್ ಐಟಮ್ಸು ರಿಪೇರಿ ಮಾಡೋ ಚಾನ್ಸಸ್ ಇತ್ತು ಅಂದರೆ ಮಾಡಿಸಿಟ್ಕೋಬೋದು. ಬೇಡ ಅಂತ ಅಂದ್ಕೊಂಡ ಮೇಲೆ ಅದನ್ನೆಲ್ಲ ನಾವು ಮನೆಯಿಂದ ಹೊರಗೆ ಹಾಕ್ತಾ ಇರಬೇಕು. ಹಾಗೆಯೇ ಈ ಹಳೆ ಬೀಗ ಏನು ಬರುತ್ತೆ, ಉಪಯೋಗಕ್ಕೆ ಬರುತ್ತೆ ಅಂತ ಹಾಗೆ ಇಟ್ಕೊಳ್ಳೋದಲ್ಲ, ಉಪಯೋಗಕ್ಕೆ ಬಂದರೆ ಇಟ್ಕೊಳ್ಳಿ, ಇಲ್ಲ ಅಂದರೆ ಅದನ್ನು ಸಹ ಹೊರಗೆ ಹಾಕಬೇಕು. ಮತ್ತು ಮುರಿದೋಗಿರುವಂತಹ ಈ ದೇವರ ವಿಗ್ರಹಗಳಾಗಿರ್ಬೋದು ಯಾವುದೇ ಕಾರಣಕ್ಕೂ ನಾವು ಮರಣಲ್ಲಿ ಇಟ್ಕೊಳ್ಳೋಂಗಿಲ್ಲ. ಸೊ ಕೆಲವೊಬ್ಬರು ಏನು ಮಾಡ್ತಾರೆ, ಎಲ್ಲೋ ಹೋಗಿ ಒಂದು ಮರದ ಕೆಳಗಡೆ ಇಟ್ಬಿಟ್ಟು ಬರ್ತಾರೆ, ಅದು ನಿಜವಾಗ್ಲೂ ತಪ್ಪು. ಮುರಿದೋಗಿದೆ ಅಂದಮೇಲೆ ನಾವು ಅದನ್ನು ಮರಣಲ್ಲಿ ಇಟ್ಕೊಳ್ಳೋ ಹಾಗಿಲ್ಲ. ಮತ್ತು ಹಳೆ ಶೂಗಳಾಗಿರ್ಬೋದು, ಹಳೆ ಚಪ್ಪಲ್ಗಳಾಗಿರ್ಬೋದು, ಮತ್ತು ಉಪಯೋಗಿಸ್ದೇ ಇರುವಂತಹ ಚಪ್ಪಲ್ಗಳಾಗಿರ್ಬೋದು, ಈ ರೀತಿಯೆಲ್ಲ ಇತ್ತು ಅಂತ ಹೇಳಿದ್ರೆ ಅದನ್ನು ತಂದು ಹಾಗೆ ಇಟ್ಕೊಳ್ಳೋದಲ್ಲ. ಬೇಕಾಗಿರೋದನ್ನು ಇಟ್ಕೊಂಡು ಬೇಡದೇ ಇರೋದನ್ನು ಖಂಡಿತ ಮನೆಯಿಂದ ಹೊರಗಡೆ ಹಾಕಲೇಬೇಕು. ಈ ರೀತಿ ನಾವು ಹಳೆ ಸಾಮಾನುಗಳನ್ನೆಲ್ಲ ಮನೆಯಲ್ಲಿ ಇಟ್ಕೊಂಡು ನಮ್ಮ ಕಷ್ಟವನ್ನು ನಾವೇ ಬರಮಾಡ್ಕೊಂಡಂಗೆ ಆಗುತ್ತೆ. ಮತ್ತು ಲಕ್ಷ್ಮೀದೇವಿ ಎಲ್ಲಿ ನೆಲೆಸಿರ್ತಾರೆ ಹೇಳಿ, ಸೊ ಹಾಗಾಗಿ ಮನೆಯಲ್ಲಿರುವಂತಹ ತ್ಯಾಜ್ಯನೆಲ್ಲ ಫಸ್ಟು ನಾವು ಹೊರಗಡೆ ಹಾಕಬೇಕು. ಮನೆ ಅಂತಲೇ ಅಲ್ಲ, ನಮ್ಮ ಮನದಲ್ಲಿರುವ ತ್ಯಾಜ್ಯಗಳನ್ನೂ ಅಷ್ಟೇ ಹೊರಗಡೆ ಹಾಕಬೇಕು. 2022 ಏನೇನು ನಡೆದಿರುತ್ತೋ ಕಹಿ ಘಟನೆಗಳು ಅದನ್ನೆಲ್ಲ ಹೊರಗಡೆ ಹಾಕಿ, ಮತ್ತು ಒಳ್ಳೆ ವಿಷಯಗಳನ್ನ ನಾವು ತಗೊಂಡು 2023 ನಮ್ಮ ಜೀವನ ಸುಖ ಶಾಂತಿಯಿಂದ ಸಮೃದ್ಧಿಯಿಂದ ಕೂಡಿರಲಿ ಅಂದ್ಬಿಟ್ಟಂತ ಒಂದು ಒಳ್ಳೆ ಸ್ಟೆಪ್ಪನ್ನು ಇಡೋದು, ಮತ್ತು ಒಳ್ಳೆ ಕೆಲಸಗಳನ್ನ ಮಾಡೋಕ್ಕೆ ಒಂದು ರೂಲ್ಸ್ ಹಾಕ್ಕೊಳ್ಳೋದು. ಸೊ ಈ ರೀತಿಯೆಲ್ಲ ಮಾಡಿದಾಗ ನಮ್ಮ ಮನೆಯಲ್ಲೂ ಸಹ ಲಕ್ಷ್ಮೀ ದೇವತೆ ನೆಲೆಸಿರ್ತಾಳೆ. ಹಾಗೂ ಮನೆ ಚೆನ್ನಾಗಿದ್ರೇ ಮನೆ ಏಳಿಗೆ ಆಗಿರ್ಬೋದು, ಸಮೃದ್ಧಿ ಆಗಿರ್ಬೋದು, ಒಂದು ಅನಾರೋಗ್ಯದ ಸಮಸ್ಯೆ ಇಲ್ಲದೇ ಇರೋವಂಥದ್ದಾಗಿರ್ಬೋದು, ಸೊ ಇದೆಲ್ಲ ನಮ್ಮ ಮನೆಯಲ್ಲಿ ಖಂಡಿತ ಇರುತ್ತೆ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ಇದ್ದಾಗ ನಮ್ಮ ಲೈಫೂ ಅಷ್ಟೇ ತುಂಬ ಸ್ಮೂತಾಗಿ ನಡೆಯುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಹಳೆ ವಸ್ತುಗಳನ್ನ ಇಟ್ಕೊಂಡು ನಾವು ಕ್ಯಾರಿ ಮಾಡ್ಕೊಂಡು ಹೋಗೋದ್ರ ಬದಲು ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಬೇಡದೇ ಇರೋದನ್ನೆಲ್ಲ ಹೊರಗಡೆ ಹಾಕಿ ನಮ್ಮ ಮನೇನ ನಾವು ಸ್ವಚ್ಛಗೊಳಿಸಿ ಹೊಸ ವರ್ಷಕ್ಕೆ ಒಂದು ಹೊಸ ಒಂದು ಪಯಣ ಶುರು ಮಾಡೋದು ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಕೊಡಿ. ಈ ಇನ್ಫಾರ್ಮೇಷನ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಇದನ್ನು ಬೇರೆಯವ್ರಿಗೂ ಶೇರ್, ಏನು ಕೇಳಿದ್ವಿ ಅದೆಲ್ಲ ನಿಜ ಅಂತ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.